ಎ1 ಕೆಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕೂಡ ಜಾಸ್ತಿ ಆಗಿದೆ, ಆ ಕಾರಣದಿಂದ ಇವತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಏನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿಭಾಗ ಸಂಘ ಚಾಲಕರಾಗಿರ್ತಕ್ಕಂಥ ಶ್ರೀಯುತ ಶಂಕರ್ ನಾಯಕ್ ಸರ್ ಅವರು ಶಂಕರ್ ಐ ಆಸ್ಪತ್ರೆ ಅಂತಕ್ಕಂಥ ಒಂದು ಪ್ರಸಿದ್ಧ ನೇತ್ರ ತಜ್ಞರಾಗಿರ್ತಾರೆ. ಅವರು ಸಹ ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಉಪಸ್ಥಿತರಿರ್ತಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಪಂಚಾಯತ್ನ ಉಪ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂಜೀವಪ್ಪ ಸರ್ ಅವರು ಅವರು ಸಹ ಉಪಸ್ಥಿತರಿರುವಂತಹ ಅವರು ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಅತ್ಯುತ್ತಮ ಒಂದು ರಾಷ್ಟ್ರಪತಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಶ್ರೀ ಆತ್ಮೀಯರು ಸ್ನೇಹಿತರು ಆಗಿರ್ತಕ್ಕಂಥ ಸೋಮಶೇಖರ್ ಅವರು ಇದ್ದಾರೆ, ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ನಮ್ಮ ರಾಜ್ಯ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ವೆಂಕಟಕೃಷ್ಣ ಸರ್ ಅವರು ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ, ಅವರು ಸ್ವಾಗತವನ್ನು ಬಯಸ್ತಾರೆ. ಮತ್ತು ನಮ್ಮ ಉಪ ಚೇರ್ಮನ್ ಆಗಿರ್ತಕ್ಕಂಥ ಶ್ರೀಯುತ ಆರ್ ಶ್ರೀನಿವಾಸ್ ಅವರು ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ, ಅವರು ಸಹ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ನಿಕಟ ಪೂರ್ವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಸೋಮಶೇಖರ್ ಅವರು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಏನು ಇವತ್ತು ಪತ್ರಿಕಾ ಮಾಧ್ಯಮದವರು ಆಗಮಿಸಿದ್ರೆ ತಮಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇವತ್ತು ಸ್ವಯಂ ಸೇವಕ ಬಂಧುಗಳು ನಾವೇನಿದ್ದೀವಿ ನಮ್ಮ ಶಿಸ್ತನ್ನು ನಾವೆಲ್ಲರೂ ಕೂಡ ತೋರಿಸುತ್ತಾ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿ ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡುವ ಮೂಲಕ ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳಿಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ಲರಿಗೂ ಸಹ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಈಗ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಮನುಷ್ಯನ ಆರೋಗ್ಯ ದೃಷ್ಟಿಯಿಂದ ರಕ್ತದಾನ ಮಾಡಿ ಹಾಗೂ ಜೀವ ಉಳಿಸಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾಧ್ಯಕ್ಷ ಎನ್ ಗೋಪಾಲಕೃಷ್ಣೇಗೌಡ. ವಾರ್ತೆಗಳ ವಿವರ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕೋಲಾರ ಜಿಲ್ಲಾ ಇವರ ವತಿಯಿಂದ ಇಂದು ಕೋಲಾರ ನಗರದ ರೋಟರಿ ಭವನದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಶಿಬಿರದಲ್ಲಿ ರಕ್ತದಾನಿಗಳು ಭಾಗವಹಿಸಿ ತಮ್ಮ ಶರೀರದ ರಕ್ತವನ್ನು ದಾನ ಮಾಡಿದರು. ಕೋವಿಡ್ ಎರಡನೇ ಅಲೆ ಹೆಚ್ಚಾಗಿರುವುದರಿಂದ ರೋಗಿಗಳಿಗೆ ರಕ್ತದ ಅವಶ್ಯಕತೆ ಇದ್ದು ಪ್ರತಿಯೊಬ್ಬರು ರಕ್ತದಾನ ಮಾಡಿದರೆ ಸಮಾಜಕ್ಕೆ ಸಹಾಯ ಆಗುತ್ತದೆ ಹಾಗೂ ಜೀವ ಉಳಿಸದಿಂದಾಗುತ್ತದೆ ಎಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾಧ್ಯಕ್ಷರಾದ ಎನ್ ಗೋಪಾಲಕೃಷ್ಣೇಗೌಡ ಅವರು ಕಿವಿಮಾತು ಹೇಳಿದರು. ಕೊರೋನಾ ಸೋಂಕು ಇರುವುದರಿಂದ ಪ್ರತಿಯೊಬ್ಬರೂ ಮಾಸ್ಕ್ ಧರಿಸಬೇಕು, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು, ಸ್ವಚ್ಛತೆಯ ಕಡೆ ಎಲ್ಲರೂ ಗಮನ ನೀಡಬೇಕು ಹಾಗೂ ಎಲ್ಲರೂ ಸರ್ಕಾರದ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ತಮ್ಮ ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ನೀಡಬೇಕು ಎಂದು ಅವರು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯನಿರ್ವಹಣಾಧಿಕಾರಿಗಳಾದ ಸಂಜೀವಪ್ಪ, ಡಾಕ್ಟರ್ ಶಂಕರ್ ನಾಯಕ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸದಸ್ಯರಾದ ಎಸ್ಸಿ ವೆಂಕಟಕೃಷ್ಣಪ್ಪ, ವಿಪಿ ಸೋಮಶೇಖರ್, ಪೊಲೀಸ್ ಇಲಾಖೆಯ ಸೋಮಶೇಖರ್, ಆರ್ ಶ್ರೀನಿವಾಸ್, ಇನ್ನೂ ಅನೇಕ ಪದಾಧಿಕಾರಿಗಳು ರೆಡ್ ಕ್ರಾಸ್ ಸಂಸ್ಥೆಯವರು ಹಾಜರಿದ್ದರು. ಮಾತಾಡಿ ಪರವಾಗಿಲ್ಲ. ಎಲ್ಲರಿಗೂ ನಮಸ್ಕಾರ. ಈ ದಿನ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ಹಾಗೂ ಸ್ವಯಂ ಸೇವಕರ ಸಂಘ RSS ಹಾಗೂ ನಮ್ಮ ಕೇಶವ ಕುರುಪ ಎಲ್ಲ ಸದಸ್ಯರ ಈ ದಿನ ನಮ್ಮ ಕೋಲಾರ ಜಿಲ್ಲೆಯ ಮಧ್ಯಭಾಗದಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನು ಏರ್ಪಾಟು ಮಾಡಬೇಕು ಅಂತೇಳಿದಾಗ ಭಾಳ ನಮ್ರತೆಯಿಂದ ಈ ಕಾರ್ಯಕ್ರಮ ಭಾಳ ಉತ್ತಮವಾದಂಥ ಕಾರ್ಯಕ್ರಮ, ಬೇರೆ ಎಲ್ಲ ಕಾರ್ಯಕ್ರಮಗಳನ್ನು ನಿಭಾಯಿಸ್ಬೋದು. ಈ ರಕ್ತದಾನ ಶಿಬಿರ ರಕ್ತಾನ ಶೇಖರಣೆ ಮಾಡೋದು ಅಷ್ಟು ಈಸಿ ಅಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಹಿರಿಯರು ಅದನ್ನು ಇಷ್ಟಪಟ್ಟಂಥ ಸಂದರ್ಭದಲ್ಲಿ ಎಲ್ಲ ಸ್ವಯಂ ಸೇವಕರು ತಾನು ತಾಮೊಂದು ನಾವೊಂದು ಅಂತ ಹೇಳ್ಬಿಟ್ಟು ಬಂದು ನಮ್ಮ ಜಿಲ್ಲೆಯನ್ನು ಉಳಿಸ್ಕೋಬೇಕು, ನಮ್ಮ ಜಿಲ್ಲೆಯಲ್ಲಿ ರಕ್ತದಾನದ ಕೊರತೆಯನ್ನು ನೀಗಿಸಬೇಕು ಅಂತ ಹೇಳ್ಬಿಟ್ಟು ಈ ಮಹಾಮಾರಿ ಕೋವಿಡ್ ಎರಡನೇ ಅಲೆಯಲ್ಲಿ ಇಷ್ಟ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಸಹ ಅನ್ನೋದು ನಮ್ಮ ಈ ಉತ್ತಮವಾದಂಥ ಸರ್ಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈಗ ದಾನಿಗಳು ಯಥೇಚ್ಛವಾಗಿ ಬರ್ತಾ ಇದ್ದಾರೆ. ಈಗ ತುಂಬ ಸ್ಟ್ರಿಕ್ಟ್ ರೂಲ್ ಮಾಡಬೇಕು ಅಂತ ಸರ್ಕಾರ ಹೇಳಿದ್ರು ಕೂಡ ರಕ್ತದಾನಿಗಳು ಬರ್ತಾ ಇದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ನನ್ನ
ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಪದಾಧಿಕಾರಿಗಳು ಮುಖಂಡರು ಹಾಗೂ ಕ್ಷೇತ್ರ ಸಂಸ್ಥೆಯ ವೈಶ್ಯರು ನಮ್ಮ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿಗಳು ನಮ್ಮ ಸಂಸ್ಥೆಯ ರಾಜ್ಯ ಸಮಿತಿ ಸದಸ್ಯರು ಕಾರ್ಯದರ್ಶಿಗಳು ಮತ್ತೆ ಜಿಲ್ಲಾ ಪಂಚಾಯಿತಿಯ ಉಪ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ ಸಂಜೀವಪ್ಪನವರು ಇವರು ಕೋಲಾರ ಜಿಲ್ಲೆಯ ಕೋವಿಡ್-19 ಜಿಲ್ಲಾ ನೋಡಲ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಘಟಕ ಸಂಸ್ಥೆಯ ರಾಜ್ಯ ಸಂಸ್ಥೆಯ ಸದಸ್ಯರಾದ ವೆಂಕಟಕೃಷ್ಣಪ್ಪನವರು ಉಪಸ್ಥಿತರಿದ್ದಾರೆ ಹಾಗೂ ಭಾರತೀಯ ಘಟಕ ಸಂಸ್ಥೆ ಕೋಲಾರ ಜಿಲ್ಲೆಯ ಕಾರ್ಯದರ್ಶಿಗಳಾದಂತಹ ನಂದೀಶ್ ಅವರಿದ್ದಾರೆ ಮತ್ತು ನನ್ನ ಸಂಸ್ಥೆ ಭಾರತೀಯ ರಕ್ಷಣಾ ಸಂಸ್ಥೆಯ ಉಪ ಚೇರ್ಮನ್ ಆದಂತಹ ಆರ್ ಶ್ರೀನಿವಾಸರವರಿದ್ದಾರೆ, ವಿ ಪಿ ಸೋಮಶೇಖರ್ ಅವರಿದ್ದಾರೆ, ಡಾಕ್ಟರ್ ಶಂಕರ್ ನಾಯಕ್ರವರು ಬಹಳ ವಿಶೇಷವಾಗಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಒಂದು ಅನುವು ಮಾಡಿಕೊಟ್ಟಿದ್ದಾರೆ. ಎಲ್ಲ ಸ್ವಯಂ ಸೇವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಭಗವಂತ ಇವರೆಲ್ಲರಿಗೂ ಒಳ್ಳೆಯ ಆರೋಗ್ಯ ಕೊಡಲಿ. ರಕ್ತದಾನ ಮಹಾದಾನ, ರಕ್ತದಾನಕ್ಕಿಂತ ಮಿಗಿಲಾದ ದಾನ ಇನ್ನೊಂದಿಲ್ಲ ಭೂಮಿಯಲ್ಲಿ. ಅಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮತ್ತು ಸಹಕಾರ ನೀಡಿದಂಥ ಎಲ್ಲ ಬಂಧುಗಳಿಗೂ ನನ್ನ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದು ಪ್ರಾಥಮಿಕವಾಗಿ ಕೋಲಾರ ಭಾಗದಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನು ಏರ್ಪಾಟು ಮಾಡಲಾಗಿದೆ. ಇದನ್ನು ಜಿಲ್ಲೆಯಾದ್ಯಂತ ವಿಸ್ತರಣೆ ಮಾಡಿ ತದನಂತರ ಮಾಲೂರು, ಬಂಗಾರಪೇಟೆ, ಕೋಲಾರ ಹಾಗೂ ಶ್ರೀನಿವಾಸಪುರ, ಮುಳಬಾಗಲು ಲಾಸ್ಟ್ ಟೈಮ್ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಸಹ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗಲೂ ಸಹ ತಮ್ಮೆಲ್ಲರ ಸಹಕಾರ ಇದ್ದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನಾವು ಈ ಒಂದು ಪ್ರಯತ್ನದಲ್ಲಿದ್ದೇವೆ. ಆ ಒಂದು ಕೆಲವು ನಮ್ಮ ಸ್ನೇಹಿತರು ಸ್ವಯಂ ಸೇವಕರ ಸಂಘದ ಪದಾಧಿಕಾರಿಗಳು ಬಂದು ಈಗಾಗಲೇ ಹೇಳಿದ್ರು, ಸರ್ ಮಾಲೂರು ಡೇಟ್ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ, ಆ ಡೇಟ್ಗೇನೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅದರ ಜೊತೆಗೆ ನಮ್ಮ ಸಂಜೀವಪ್ಪನವರು ಕೋವಿಡ್-19 ಡಿಸ್ಟ್ರಿಕ್ಟ್ ನೋಡಲ್ ಆಫೀಸರು ಮತ್ತು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿಗಳು ಅವರು ಹೇಳ್ತಾ ಇದ್ದಾರೆ. ತಾಲೂಕು ಮತ್ತು ಜಿಲ್ಲೆಯ ಎಲ್ಲ PDOಗಳು ಮತ್ತು ಎಲ್ಲ ಕಾರ್ಯದರ್ಶಿಗಳನ್ನ ನಾವು ಅವರಿಗೆ ನಾನು ಈ ಒಂದು ವಿಚಾರದಲ್ಲಿ ಗಮನಿಸ್ತಿರ್ತೇನೆ. ಅವರು ಸಹ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಮಾಡಿ ಒಳ್ಳೆಯ ರಕ್ತ ಶೇಖರಣೆ ಮಾಡಿ ಜಿಲ್ಲೆಯ ಜನತೆಯ ಪ್ರಾಣನ ಉಳಿಸೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕೊನೆಯ ಪ್ರಯತ್ನಗಳು ಕೋವಿಡ್ ತಗ್ಗಿಸೋದಕ್ಕೆ ಸಹಕಾರ ಇರ್ತವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಜೊತೆಗೆ ಪತ್ರಿಕಾ ಮಾಧ್ಯಮ ಇಲ್ಲದೆ ಇದ್ದರೆ ಈ ಸಂದರ್ಭದಲ್ಲಿ ಮೊದಲನೇ ಹಣೆಯಲ್ಲಿ ಪತ್ರಿಕಾ ಮಾಧ್ಯಮದವರು ಬಹಳ ಉತ್ತಮವಾದಂಥ ಒಂದು ಸಹಕಾರ ನೀಡಿದ್ದಾರೆ. ವಿಶೇಷವಾಗಿ ಈ ಎರಡನೇ ಹಣೆ ಅಂತ ಹೇಳ್ತಾ ಇದ್ದಾರೆ, ಅದು ಇನ್ನೊಬ್ಬ ಹೆಂಗಿರೋತೋ ಗೊತ್ತಿಲ್ಲ, ಅಟ್ಲೀಸ್ಟ್ ಈ ಎರಡನೇ ಹಣೆಯಲ್ಲಿ ಬದುಕು ಉಳಿಯೋಣ. ಅದಕ್ಕೆ ಪತ್ರಿಕಾ ಮಾಧ್ಯಮ ಮಿತ್ರರ ಒಂದು ಸಹಕಾರ ಬಹಳ ಅವಶ್ಯಕತೆ ಇದೆ ಅಂತ ಹೇಳಿದ್ದೆ. A1 KTV ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ ಹಾಗೂ ವೀಕ್ಷಿಸಿ.